ಶ್ರೀರಾಮ ಜಯರಾಮ ಜಯ ಜಯರಾಮ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಅಡಿಗೆಗೆ ಬಹಳ ವಿಶೇಷತೆಯನ್ನು ಕೊಡ್ತಾರೆ ಅಡಿಗೆ ಅಥವಾ ನೀರು ತುಂಬಿಸೋದಕ್ಕೆ ಅನಾದಿ ಕಾಲದಿಂದಲೂ ತಾಮ್ರ ಹಿತ್ತಾಳೆ ಕಂಚು ಶಕ್ತಿಯಾನುಸಾರವಾಗಿ ಬೆಳ್ಳಿ ಅಥವಾ ಮಣ್ಣಿನ ಮಡಕೆಯಲ್ಲಿ ಮಾಡಿದಂತಹ ಪಾತ್ರೆಗಳನ್ನು ಅಡಿಗೆ ಮತ್ತು ನೀರಿಗೆ ಉಪಯೋಗಿಸ್ಕೊತಾ ಇದ್ರು ಆದರೆ ಆಧುನಿಕತೆಯಲ್ಲಿ ಅಲ್ಯೂಮಿನಿಯಂ ಸ್ಟೀಲ್ ಮತ್ತು ಪ್ಲಾಸ್ಟಿಕ್ ಈ ಪದಾರ್ಥಗಳ ಬಳಕೆಗಳು ಜಾಸ್ತಿ ಆಗಿದೆ ಇದರಿಂದ ಏನಾಗ್ತಾ ಇದೆ ಪ್ಲಾಸ್ಟಿಕ್ ಬಳಸೋದ್ರಿಂದ ಮತ್ತು ಸ್ಟೀಲ್ ಅಲ್ಯೂಮಿನಿಯಂ ಬಳಸೋದ್ರಿಂದ ಅನಾರೋಗ್ಯಗಳು ಜಾಸ್ತಿ ಆಗ್ತಾ ಇದೆಯಾ ವಿನಃ ಅದರಿಂದ ಯಾವುದೇ ರೀತಿಯಾದಂತಹ ಲಾಭಗಳು ಸಿಕ್ತಿಲ್ಲ ನೋಡಿ ಈಗ ನಿಮಗೆ ಇದನ್ನ ತೋರಿಸ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದ್ರೆ ಇದು ಕಂಚಿನ ಪಾತ್ರೆ ತಾಮ್ರ ಹಿತ್ತಾಳೆ ಅಥವಾ ಕಂಚಿನಲ್ಲಿ ನೀರು ಅಥವಾ ಅಡಿಗೆ ಮಾಡುವಂತಹದ್ದು ಬಹಳ ಶ್ರೇಷ್ಠವಾಗಿರತಕ್ಕಂತಹದ್ದು ನಾವು ತಾಮ್ರ ಮತ್ತು ಹಿತ್ತಾಳೆಯನ್ನು ಬೆಳೆಸಬೇಕಾದ್ರೆ ಅದನ್ನ ದಿನ ತೊಳೆಯುವಂತಹ ಕೆಲಸಗಳನ್ನ ಮಾಡಬೇಕು ಯಾಕೆಂದ್ರೆ ಅದರಲ್ಲಿ ಕಿಲುಬಿನ ಅಂಶಗಳು ಬೇಗ ಬರುತ್ತೆ ಆದರೆ ಈ ಕಂಚಿನ ಪಾತ್ರೆಯಲ್ಲಿ ಯಾವುದೇ ಸೀಸ ಅಥವಾ ಬೇರೆಯ ಲೋಹಗಳ ಮಿಶ್ರಣಗಳು ಇಲ್ಲದೇ ಇರೋದ್ರಿಂದ ಕಂಚು ಬಹಳ ಶ್ರೇಷ್ಠವಾಗಿದೆ ಉತ್ತಮವಾದಂತಹ ಕಂಚನ್ನು ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ಎತ್ತರದ ಪ್ರದೇಶದಿಂದ ಎಸೆತೇ ಅಂದ್ರೆ ಅಥವಾ ಮೇಲಿಂದ ಬಿಟ್ತು ಅಂತ ಹೇಳಿದ್ರೆ ಇದು ಒಡೆದೋಗುತ್ತೆ ಅಥವಾ ಬಿರುಕ್ ಬಿಡುವಂತಹದ್ದಾಗುತ್ತೆ ಅದು ಉತ್ತಮವಾದಂತಹ ಕಂಚು ತಾಮ್ರ ಇತ್ತಾಳೆ ಬೇರೆ ಲೋಹಗಳನ್ನ ನೀವು ಎಸೆದ್ರೆ ಅದು ತಗ್ಗದಕ್ಕೆ ವಿನಃ ಒಡೆಯೋದಿಲ್ಲ ಮತ್ತು ಇದನ್ನ ಶಬ್ದದಿಂದ ಬೇಕಾದ್ರೂ ನಾವು ಇದನ್ನ ಉತ್ತಮವಾದ ಕಂಚನ್ನ ನಾವು ಕಂಡುಹಿಡಿಬಹುದು ಅಂದ್ರೆ ಇದ್ರ ಮೇಲೆ ಶಬ್ದ ಇದ್ರ ಮೇಲೆ ಬೇರೆ ಲೋಹ ಅಥವಾ ಕಡ್ಡಿಗಳಿಂದ ಸ್ಪರ್ಶ ಮಾಡಿದ್ರೆ ಅದು ದೀರ್ಘವಾದ ಓಂಕಾರವನ್ನು ಕೊಡುತ್ತೆ ಈ ಓಂಕಾರದಿಂದ ನಾವು ಉತ್ತಮವಾದಂತಹ ಕಂಚನ್ನು ಕಂಡುಹಿಡಿಬಹುದು ಈಗ ನಾನು ತೋರಿಸ್ತೀನಿ ಅದು ಹೇಗೆ ಅಂತ ನೋಡಿ ಸುಮಾರು ಮೂವತ್ತೆರಡು ಸೆಕೆಂಡ್ಗಳ ಕಾಲ ಆ ಓಂಕಾರ ಶಬ್ದ ಕೇಳಿಸ್ತಾ ಇತ್ತು ನೋಡಿ ಇದರಿಂದ ಉತ್ತಮವಾದ ಕಂಚು ಅಂತ ಕಂಡುಹಿಡಿಯಾಗಿದೆ ನಾವು ಈ ಕಂಚಿನ ಪಾತ್ರೆಯಿಂದ ಅಥವಾ ಈ ಕಂಚಿನ ಬಟ್ಲಗಳು ಈ ರೀತಿಯಾದಂತಹ ಒಂದು ಪಾತ್ರೆಗಳಿಂದ ನಾವು ಆಹಾರ ತಯಾರು ಮಾಡುವಂತಹದ್ದು ಇಲ್ಲ ಈ ರೀತಿಯಾದ ತಟ್ಟೆಗಳಲ್ಲಿ ಊಟ ಮಾಡುವಂತಹದ್ದು ಈ ರೀತಿ ಪಾತ್ರೆಗಳಲ್ಲಿ ನೀರನ್ನು ಶೇಖರಣೆ ಮಾಡಿಟ್ಕೊಳ್ಳೋದ್ರಿಂದ ಇಂಥ ಇವತ್ತಿನ ಒಂದು ಸಿಚುವೇಷನ್ಗಳಲ್ಲಿ ನಮ್ಮ ಆರೋಗ್ಯ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಜೈ ಶ್ರೀರಾಮ್ ದಿಸ್ ಇಸ್ ಬ್ರೋನ್ಸ್ ದಿಸ್ ಇಸ್ ನಾಟ್ ಬ್ರಾಸ್ ವೆನ್ ಯು ಈಟ್ ದಿ ಫುಡ್ ಅಂಡ್ ಆಲ್ಸೋ ವಾಟರ್ ಕನ್ಸ್ಯೂಮ್ ವಾಟರ್ ವಿತ್ ಬ್ರೋನ್ಸ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ಮೆನಿ ಹೆಲ್ತ್ ಬೆನಿಫಿಟ್ಸ್ ಅಂಡ್ ಸೌಂಡ್ whatever sound you heard uh, that is the indication of the finest uh, variety of the bronze thank you so much for watching this video